ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ದೀಪಾವಳಿ ಹಬ್ಬದ ಹಿನ್ನೆಲೆ ಪ್ರಯಾಣಿಕರಿಗೆ ದುಬಾರಿ ಟಿಕೆಟ್ ದರ ಪಡೆದಿದ್ದ 17 ಖಾಸಗಿ ಬಸ್ ಮಾಲೀಕರ ಮೇಲೆ ಕೇಸು ದಾಖಲೆ ಮಾಡಿ 1.70 ಲಕ್ಷ ದಂಡ ವಿಧಿಸಲಾಗಿದೆ ಎಂದು ತುಮಕೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎವಿ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ತುಮಕೂರು ನಗರದ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಾರಿಗೆ ಇಲಾಖೆ ಆಯುಕ್ತ ಯೋಗೇಶ್ ಅವರು ಅಕ್ಟೋಬರ್ 21 ರಿಂದ ನವೆಂಬರ್ 5 ರವರೆಗೆ ಖಾಸಗಿ ಬಸ್ಗಳ ಪ್ರಯಾಣಿಕರಿಂದ ದುಬಾರಿ ಟಿಕೆಟ್ ಪಡೆಯಲಿರುವ ಹಿನ್ನೆಲೆ ತಪಾಸಣೆ ನಡೆಸಿ ಎಂದು ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುಮಕೂರು ನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆರ್‌ಟಿಓ ಇನ್ಸ್ಪೆಕ್ಟರ್ ಶರೀಫ್ ಅವರು ತಮ್ಮ ತಮ್ಮ ತಂಡದವರೊಂದಿಗೆ ಗುರುವಾರ ರಾತ್ರಿ ಸುಮಾರು 11:30 ರ ಸಮಯದಲ್ಲಿ ಹಲವು ಖಾಸಗಿ ಬಸ್ಗಳನ್ನು ತಪಾಸಣೆ ಮಾಡಿದಾಗ ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಹುಬ್ಬಳ್ಳಿ ಧಾರವಾಡಕ್ಕೆ ತೆರಳುತ್ತಿರುವ ಖಾಸಗಿ ಬಸ್ಗಳು ದುಬಾರಿ ಟಿಕೆಟ್ ದರ ಪಡೆದಿದ್ದರಿಂದ ಬಸ್ ಮಾಲೀಕರಿಗೆ ದಂಡ ವಿಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಖಾಸಗಿ ಬಸ್ ರಚಿಸಿರುವ ಆಪ್ಗಳು ನಮ್ಮಲ್ಲಿ ರಿಜಿಸ್ಟರ್ ಆಗಿಲ್ಲ, ಹಾಗಾಗಿ ನಿಯಮ ಉಲ್ಲಂಘನೆ ಮಾಡಿರುವ ಬಸ್ ಮಾಲೀಕರಿಗೆ ದಂಡ ವಿಧಿಸಿರುವುದಾಗಿ ಅವರು ತಿಳಿಸಿದರು. ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಆಲ್ ಇಂಡಿಯಾ ಬಸ್ಸಸ್ಸು ಕಾಂಟ್ರಾಕ್ಟ್ ಕ್ಯಾರಿಯರ್ಸಲ್ಲಿ ಲಾಂಗ್ ರೂಟ್ ಹೋಗೋದ್ರಲ್ಲಿ ದುಪ್ಪಟ್ಟು ದರ ಹೆಚ್ಚಿಗೆ ತೊಗೊಳ್ತಿರೋದ್ರಿಂದ ನಾವು ಸ್ಕ್ವಾಡ್ ಮಾಡಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸ್ಕ್ವಾಡ್ ಮಾಡಿದ್ದೀವಿ. ಅವ್ರು ನೈಟ್ 10 ಗಂಟೆಯಿಂದ ಬೆಳಗ್ಗೆ ಅವರ 2 ಗಂಟೆವರೆಗೂ ಚೆಕ್ಕಿಂಗ್ ಮಾಡ್ತಾಯಿದ್ದಾರೆ. ನಿನ್ನೆನೂ ಚೆಕ್ ಮಾಡಿ ಒಂದು 17 ವೆಹಿಕಲ್ಸ್ಗೆ ವೈಲೇಷನ್ಸ್ ಬುಕ್ ಮಾಡಿದ್ದಾರೆ, ಕೇಸಸ್ ಬುಕ್ ಮಾಡಿದ್ದಾರೆ. ಇದು 21st ಇಂದ 5 ತಾರೀಕು ಸ್ಕ್ವಾಡ್ ನಡೀತಾ ಇದೆ. ನಮ್ಮಲ್ಲಿ ಒಬ್ಬರ ಇನ್ಸ್ಪೆಕ್ಟರಿಂದ ಈ ಥರ ಮಾಡ್ತಾಯಿದ್ದೀವಿ. ಇನ್ನೇನು ಟ್ರೈನಿಂಗಿಂದ ಬಂದಮೇಲೆ ಹೆಚ್ಚಿಗೆ ಕೇಸಸ್ ಬುಕ್ ಮಾಡಿಸ್ತೀವಿ. ದಂಡ ಎಷ್ಟು ಸರ್? ನಿನ್ನೆ ದಂಡ ಅರೌಂಡ್ 1,20,000 ಆಗಿತ್ತು. ನಿನ್ನೆ ಅಂದರೆ ಹಬ್ಬದ ದಿನ ಆ್ಯಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸರ್, ನಿಮ್ಮಲ್ಲಿ ರಿಜಿಸ್ಟರ್ ಆಗಿಲ್ವ? ಆ್ಯಪ್ಸು ರಿಜಿಸ್ಟರ್ ಆಗಿಲ್ಲ, ಒಬ್ಬರು ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ. ಅದು ಇನ್ನೊಂದು ಕೇಸ್ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಇನ್ನೊಂದು ಆ್ಯಪ್ ರಿಜಿಸ್ಟರ್ ಆಗಿಲ್ಲ. ಸೊ ಇವ್ರ ಆ್ಯಪ್ ಕಂಟ್ರೋಲ್ ಇಲ್ದಿರೋದ್ರೆ ಪಬ್ಲಿಕ್ ಏನು ಮಾಡ್ತಾರೆ, ಆ್ಯಪ್ ಥ್ರೂ ಬುಕ್ ಮಾಡ್ಕೊತಾರೆ. ಅವ್ರು ಬುಕ್ ಮಾಡಿಕೊಂಡು ಇವರು ಎಕ್ಸಸ್ ಫೇರ್ ಜಾಸ್ತಿ ಪ್ರೈಸ್ ಮಾಡ್ತಿರ್ತಾರೆ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ರೇಟ್ ಸೈಜ್ ಮಾಡ್ತಿರ್ತಾರೆ. ಅದಕ್ಕೆ ನಾವು ಚೆಕ್ ಮಾಡಿ ಅವ್ರಿಗೆ ಕೇಸಸ್ ಬುಕ್ ಮಾಡ್ತಾರೆ. ಪ್ರಯಾಣಿಕರಿಗೆ ಏನು ಹೇಳಕ್ಕೆ ಪ್ರಯಾಣಿಕರಿಗೆ ಅವ್ರಿಗೆ ಡಿಮ್ಯಾಂಡ್ ಇದ್ದಾಗ ಏನು ಮಾಡ್ತಾರೆ, ಅವ್ರು ಎಲ್ಲ ರೇಟ್ ಜಾಸ್ತಿ ಕೊಟ್ಟು ಹೋಗ್ತಿದ್ದಾರೆ. ಆದಷ್ಟು ಕೆ ಎಸ್ ಆರ್ ಟಿ ಸಿ ಬುಕ್ ಎಲ್ಲ ಈ ಹಬ್ಬದಕ್ಕೆ ಅವರು KSRTC ಬಸ್ಸಸ್ ಜಾಸ್ತಿ ಬಿಡ್ತಾ ಇದ್ದಾರೆ. ಇನ್ನು ಆದರೂ ಕೂಡ ಸಾಲಲ್ಲ, ಇವ್ರೇನು ಮಾಡ್ತಾರೆ ರೇಟ್ ಜಾಸ್ತಿ ಕೊಡೋದು. ಅದಕ್ಕೆ ನಾವು ಎಲ್ಲ ಕಡೆ ಬೆಂಗಳೂರು ಎಲ್ಲ ಥ್ರೋಟ್ ಸ್ಟೇಟ್ ಸ್ಕ್ವಾಡ್ ಹಾಕಿದ್ದಾರೆ, ಕಮಿಷನರ್ ಸಾಹೇಬ್ ಸ್ಕ್ವಾಡ್ ಹಾಕಿ ಎಲ್ಲ ಕಡೆ ಚೆಕ್ಕಿಂಗ್ ಮಾಡಿಸ್ತಾ ಇದ್ದೀವಿ. ನಮ್ಮಲ್ಲಿ ನಾವು ಹಾಕಿದ್ದೀವಿ, ಅವ್ರ ಡೈರೆಕ್ಷನ್ ಮೇಲೆ ಕಮಿಷನರ್ ಡೈರೆಕ್ಷನ್ ನಾವು ಸ್ಕ್ವಾಡ್ ಹಾಕಿ ಮಾಡ್ತಾ ಇದ್ದೀವಿ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಇಂದು ನಾಮಪತ್ರ ಸಲ್ಲಿಸಿದರು. ಅವರ ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ಮೆರವಣಿಗೆ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದರು. ಅದ್ದೂರಿ ಮೆರವಣಿಗೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಅಶ್ವಥ್ ನಾರಾಯಣ್, ಮಾಜಿ ಕೇಂದ್ರ ಸಚಿವ ಸದಾನಂದ ಗೌಡ ಸೇರಿದಂತೆ ಘಟಾನುಘಟಿ ನಾಯಕರು ಸಾಥ್ ನೀಡಿದರು. ಮೆರವಣಿಗೆಗೆ ಜನಸಾಗರವೇ ಹರಿದು ಬಂದಿತ್ತು. ಚುನಾವಣಾಧಿಕಾರಿ ಕಚೇರಿಯವರೆಗೆ ತೆರೆದ ವಾಹನದಲ್ಲಿ ರೋಡ್ ಶೋಗೆ ಸಾವಿರಾರು ಮಂದಿ ಸಾಕ್ಷಿಯಾದರು. ಶೇರ್ವಾ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಜನಸಾಗರವೇ ತುಂಬಿತ್ತು. ಮೈತ್ರಿ ನಾಯಕರ ಮೆರವಣಿಗೆಗೆ ಕಲಾ ತಂಡಗಳು ಮೆರುಗು ತಂದವು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗಾಗಲೇ ಸಿಪಿ ಯೋಗೀಶ್ವರ್ ನಾಮಪತ್ರ ಸಲ್ಲಿಸಿದ್ದು, ಇಂದು ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದರು. ಈ ಮೂಲಕ ಚನ್ನಪಟ್ಟಣ ಉಪಚುನಾವಣೆ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಚನ್ನಪಟ್ಟಣ ಉಪಚುನಾವಣೆ ಅಗ್ನಿ ಪರೀಕ್ಷೆಗೆ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿಯಾಗಿದ್ದು, ಮುಂಬರುವ ದಿನಗಳಲ್ಲಿ ಮತ್ತಷ್ಟು ರಂಗು ಪಡೆಯುವ ಸಾಧ್ಯತೆ ಇದೆ. 4 ತಿಂಗಳಿಂದ 20 ಬಾರಿ ಬಂದಿದ್ದೀನಿ ಅಂತ ಹೇಳ್ತಾರೆ, 500 ಕೋಟಿ ಹಣ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ ಹಣ 500 ಕೋಟಿ? ಬಿಜೆಪಿ ಸರ್ಕಾರ ಇದ್ದಾಗ ನಾನು 14 ತಿಂಗಳಿದ್ದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳ ಕೆಲಸಗಳನ್ನ ಹೊರತುಪಡಿಸಿ ಈ 16 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ? ಬಂದಿಲ್ಲಿ ಭಾಷಣ ಮಾಡಿರೋದು ಬಿಟ್ರೆ ಏನ್ ಕೆಲಸ ಮಾಡಿದ್ದಾರೆ ಇಲ್ಲಿ? ಇವತ್ತು ಚನ್ನಪಟ್ಟಣದ ಯುಜಿಡಿ ಸ್ಕೀಮ್ನ ಚನ್ನಪಟ್ಟಣದಲ್ಲಿ ಯುಜಿಡಿ ಸ್ಕೀಮ್ಗೆ
ನಾನು ಶಾಸಕನಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಅವತ್ತು ನಾವು ತೆಗೆದುಕೊಂಡಂತ ನಿರ್ಧಾರ 96 ಕೋಟಿ ಹಣದಲ್ಲಿ ಯುಜಿಡಿ ಸ್ಕೀಮ್ಗೆ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಇವತ್ತವರೆಗೆ ಕೆಲಸ ಪ್ರಾರಂಭ ಮಾಡಲಿಲ್ಲ. 14 ತಿಂಗಳಿಂದ ಟೆಂಡರ್ ಆಗಿ ಕೆಲಸ ಆಗಬೇಕಾಗಿದ್ದನ್ನು ನಿಲ್ಲಿಸ್ಕೊಂಡಿರೋದು ಯಾರು? ಜಾತಕ ನಿಲ್ಲಿಸಿದ್ರೆ ಚುನಾವಣೆ ಆದಮೇಲೆ ನೀವು ಏನ್ ಮಾಡ್ತೀರಿ ಅನ್ನೋದು ಗೊತ್ತು. ಚನ್ನಪಟ್ಟಣ ತಾಲೂಕಿಗೆ ಇವತ್ತೇನಾದರೂ ಚನ್ನಪಟ್ಟಣ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಕಂಡಿದ್ರೆ ನಾನು ಯಡಿಯೂರಪ್ಪನವರು ಮತ್ತೇನು ಸರ್ಕಾರ ಮಾಡೋದು? ಅದಾದ ನಂತರ ಬಿಜೆಪಿ ಸರ್ಕಾರದಲ್ಲಿ ಬೆಸ್ಕಾಂ ಇಲಾಖೆ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಮೂಲಕ ರೈತರ ಕೃಷಿ ಮೇಲೆ ದೊಡ್ಡ ಬರೆ ಎಳೆಯುತ್ತಿದೆ. ಇಂತಹ ರೈತ ವಿರೋಧಿ ನೀತಿ ಖಂಡಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕೆಎಸ್ ಧನಂಜಯ ಆರಾಧ್ಯ ನೇತೃತ್ವದಲ್ಲಿ ಶಿರಾದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದ ರೈತ ವಿರೋಧಿ ನೀತಿಯಿಂದ ರೈತರು ಕೃಷಿ ಕ್ಷೇತ್ರದಿಂದ ಹೊರ ನಡೆಯುತ್ತಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಮಾರುಕಟ್ಟೆ ಬೆಲೆ ಏರಿಳಿತಗಳಿಂದ ರೈತರು ಆರ್ಥಿಕ ದಿವಾಳಿಯಾಗುತ್ತಿದ್ದಾರೆ. ಬಗರ್ ಹುಕ್ಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವಲ್ಲಿ ಸರ್ಕಾರ ತಾರತಮ್ಯ ಮಾಡುತ್ತಿದೆ. ಬೆಸ್ಕಾಂ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಮೂಲಕ ರೈತರ ಕೃಷಿ ಮೇಲೆ ದೊಡ್ಡ ಬರೆ ಎಳೆಯುತ್ತಿದೆ. ಶಿರಾದ ಪ್ರತಿಯೊಂದು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ. ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚಬಾಕರ ಸಂಖ್ಯೆ ಹೆಚ್ಚಾಗಿದೆ. ಸರ್ಕಾರ ರೈತ ವಿರೋಧಿ ನೀತಿ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕೆಎಸ್ ಧನಂಜಯ ಆರಾಧ್ಯ ನೇತೃತ್ವದಲ್ಲಿ ರೈತ ಸಂಘ ಶಿರಾದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಪಾದಯಾತ್ರೆ ಮೂಲಕ ಮಿನಿ ವಿಧಾನಸೌಧ ತಲುಪಿ ತಾಲೂಕು ದಂಡಾಧಿಕಾರಿ ಸಚ್ಚಿದಾನಂದ ಈಚನೂರ ಅವರಿಗೆ ಮನವಿ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಲಕ್ಕಣ್ಣ ಜಿಲ್ಲಾ ಉಪಾಧ್ಯಕ್ಷರು ಚಂದ್ರಶೇಖರ್, ರೈತ ಮುಖಂಡರು ಸಣ್ಣ ದ್ಯಾಮೇಗೌಡ, ತಾಲೂಕು ಅಧ್ಯಕ್ಷ ಬಸವರಾಜು, ಶಿರಾ ತಾಲೂಕು ಕಾರ್ಯದರ್ಶಿ ಮಹೇಶ್, ಅಧ್ಯಕ್ಷರು ಹುಲಿಕುಂಟೆ, ಕರಿಯಣ್ಣ ಅಧ್ಯಕ್ಷರು ಗೌಡಗೆರೆ ಮುಂತಾದವರು ಉಪಸ್ಥಿತರಿದ್ದರು. ಹೋರಾಟಗಳನ್ನು ಹಮ್ಮಿಕೊಳ್ಳುವ ಮೂಲಕ ರೈತರಿಗೆ ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನವನ್ನು
ಬಿಟ್ಟರೆ ತಹಸೀಲ್ದಾರ್ ಅವರು ಮನೆಯನ್ನು ಸ್ವೀಕಾರ ಮಾಡಿ ತಮ್ಮ ಅಧಿಕಾರವನ್ನು ಅಪ್ಪಳಿಸಬೇಕಂತ ಹೇಳಿ ಅವರಲ್ಲಿ ಮನವಿ. ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡುವ ವ್ಯಕ್ತಿ ಯೋಗೇಶ್ವರ್ ನಿನ್ನೆ ಸಿಎಂ ಹಾಗೂ ಡಿಸಿಎಂ ಹಿಂದೆ ನಿಲ್ಲಿಸಿದ್ದರು. ಇದು ಮುಂದಿನ ದಿನಗಳ ಸೂಚನೆ. ಏನೇ ಆದರೂ ಹಿಂದಿನ ಬೆಂಚ್ನಲ್ಲೇ ನಿಮಗೆ ಸೀಟ್ ಎಂಬ ಸಂದೇಶ ರವಾನೆ ಮಾಡಿದ್ದಾರೆ ಎಂದು ಮಾಜಿ ಸಿಎಂ ಸದಾನಂದಗೌಡ ಸಿಪಿವೈ ವಿರುದ್ಧ ವಾಗ್ದಾಳಿ ನಡೆಸಿದರು. ಇಂದು ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಡಿವಿ ಸದಾನಂದಗೌಡ, ಯೋಗೇಶ್ವರ್ ಆಧುನಿಕ ಭಗೀರಥ ಅಲ್ಲವೇ ಅಲ್ಲ, ಅದು ಬಿಜೆಪಿಯಿಂದ ಆಗಿರುವ ಕೆಲಸವಾಗಿದೆ. ನಾನು ಸಿಎಂ ಆಗಿದ್ದಾಗ 6 ಕೆರೆಗಳನ್ನು ಅಭಿವೃದ್ಧಿಪಡಿಸಿ ನೀರು ತುಂಬಿಸಿರುವುದು ಯೋಗೇಶ್ವರ್ಗೆ ನಾಚಿಕೆಯಾಗಬೇಕು. ಕಾಂಗ್ರೆಸ್ ಹಗರಣದ ಸರ್ಕಾರ, ಈಗ ಯೋಗೇಶ್ವರ್ ಕೂಡ ಸೇರಿಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಯಾವುದೇ ಸಂಶಯ ಇಲ್ಲದೆ ಗೆದ್ದೇ ಗೆಲ್ಲುತ್ತಾರೆ. ಗೂಂಡಾ ರಾಜಕಾರಣಕ್ಕೆ ಯೋಗೇಶ್ವರ್ ಕೂಡ ಸೇರಿಕೊಳ್ಳುತ್ತಾರೆ ಎಂದು ವಾಗ್ದಾಳಿ ನಡೆಸಿದರು. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಹಿಂಗಾರು ಮಳೆ ಕಾರಣಕ್ಕೆ ನೆರೆ ಪೀಡಿತ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿಗೆ ಇಂದು ಪ್ರವಾಸ ಕೈಗೊಂಡು ಪರಿಶೀಲನೆ ನಡೆಸಿದರು. ಇತ್ತ ಬೆಂಗಳೂರಿನ ಟಾಟಾನಗರದಲ್ಲಿಯೂ ಜಲಾವೃತ ಪ್ರದೇಶಗಳಿಗೆ ಭೇಟಿ ನೀಡಿದರು. ಕೂಡಿ ಬಿದ್ದಿರುವ ಸಂಗನಹಳ್ಳಿ ಕೆರೆ ಹಿರೇಮಲ್ಲನಹೊಳೆಗೆ ಭೇಟಿ ನೀಡಿ ಪರಿಶೀಲಿಸಲಾಯಿತು. ಕಾಳಜಿ ಕೇಂದ್ರದಲ್ಲಿ 178 ಜನ ಆಶ್ರಯ ಪಡೆದಿದ್ದು ಎಲ್ಲರಿಗೂ ಉತ್ತಮ ಆಹಾರ ನೀಡಲು ಸೂಚಿಸಿದೆ. ಮನೆ ಕಳೆದುಕೊಂಡವರಿಗೆ ಮನೆಯ ಜೊತೆಗೆ ಪರಿಹಾರ ಹಾಗೂ ಮತ್ತೊಂದು ನಿವೇಶನ ನೀಡಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬೆಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಬೆಳೆ ಸರ್ವೆ ನಡೆಸಿ ರೈತರಿಗೆ ಶೀಘ್ರ ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಇತ್ತ ಬೆಂಗಳೂರಿನಲ್ಲಿಯೂ ಮಳೆಯಿಂದಾಗಿ ತೊಂದರೆಯಾಗಿದ್ದ ಟಾಟಾನಗರ ಪ್ರದೇಶಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಕೂಡಲೇ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು.
ತಮ್ಮ ಬೆಂಬಲಿಗರೊಂದಿಗೆ ಶಿಗ್ಗಾವಿ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಅವರು ಚುನಾವಣಾಧಿಕಾರಿ ಮೊಹಮ್ಮದ್ ಕಿಜರ್ ಅವರಿಗೆ ಇಂದು ನಾಮಪತ್ರ ಸಲ್ಲಿಸಿದರು ಇನ್ನೊಂದೆಡೆ ಬೈಕ್ನಲ್ಲಿ ಬಂದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಅಜ್ಜಂಫಿರ್ ಕಾದ್ರಿ ಕೂಡ ನಾಮಪತ್ರ ಸಲ್ಲಿಸಿ ಗಮನ ಸೆಳೆದರು ಕೊನೆಯ 13 ನಿಮಿಷ ಬಾಕಿ ಇರುವಾಗ ಓಡೋಡಿ ಬಂದು ಅವರು ನಾಮಪತ್ರ ಸಲ್ಲಿಸಿದರು ಇದರಿಂದಾಗಿ ಶಿಗ್ಗಾವಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಯಾಸಿರ್ ಖಾನ್ ಪಠಾಣ್ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಿಲ್ಲ ನಾವು ಎಲ್ಲರೂ ಈ ಮೊದಲೇ ಜನತಾ ನ್ಯಾಯಾಲಯದಲ್ಲಿ ಪ್ರಮಾಣ ಮಾಡಿದ್ದೇವೆ ಯಾರಿಗೆ ಟಿಕೆಟ್ ಸಿಕ್ಕರೂ ಒಗ್ಗಟ್ಟಾಗಿ ಕೆಲಸ ಮಾಡುವುದಾಗಿ ಹೇಳಿದ್ದೇವೆ ಕಾಂಗ್ರೆಸ್ ಬಗ್ಗೆ ಕ್ಷೇತ್ರದಲ್ಲಿ ಉತ್ತಮ ಒಲವಿದೆ ಎಂದಿದ್ದಾರೆ ಶಿಗ್ಗಾವಿ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಬಾರಿ ಬಹುಮತದಿಂದ ಜಯಗಳಿಸುವುದು ನಿಶ್ಚಿತ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಇಂದು ಸೇರಿರುವ ಜನರೇ ಅದಕ್ಕೆ ಸಾಕ್ಷಿ ಫಲಿತಾಂಶದವರೆಗೆ ಕಾಯುವ ಅವಶ್ಯಕತೆ ಇಲ್ಲ ಪ್ರಧಾನಿ ಮೋದಿಯವರಲ್ಲಿ ಜನತೆ ಇಟ್ಟಿರುವ ನಂಬಿಕೆ ನಮ್ಮ ಗೆಲುವಿಗೆ ಕಾರಣವಾಗಲಿದೆ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳೇ ಜಯಿಸಲಿದ್ದಾರೆ ಎಂದು ತಿಳಿಸಿದರು ಬಹಳ ದೊಡ್ಡ ಅಂತರದಲ್ಲಿ ಶಿಗ್ಗಾವಿನಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲೋದು ನೂರಕ್ಕೆ ನೂರು ನಿಶ್ಚಿತ ಚುನಾವಣೆ ಫಲಿತಾಂಶದವರೆಗೆ ಕಾಯುವಂತ ಅಗತ್ಯ ಇಲ್ಲ ಇವತ್ತಿನ ಮೆರವಣಿಗೆ ಕಾರ್ಯಕ್ರಮ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅದೇ ರೀತಿ ಉಳಿದ ಎರಡು ಕ್ಷೇತ್ರ ಒಟ್ಟು ಮೂರು ಕ್ಷೇತ್ರಗಳಲ್ಲಿ ಈ ಬಾರಿ ಯಾರೇನೇ ಹೇಳಲಿ ನಮ್ಮ ಅಭ್ಯರ್ಥಿಗಳೇ ಗೆಲ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ ಈಗಾಗಲೇ ಎಲ್ಲ ಕಡೆ ನಾವು ಪ್ರವಾಸ ಮಾಡ್ತಾ ಇದ್ದೇವೆ ದೇವದುರ್ಲಭವಾದಂತಹ ಒಂದು ಸ್ವಾಗತ ಸಿಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಇಟ್ಟಿರುವಂತಹ ಒಂದು ವಿಶ್ವಾಸ ನಂಬಿಕೆ ನಮ್ಮ ಗೆಲುವಿಗೆ ಕಾರಣ ಆಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಎಲ್ಲರೂ ಸಹ ಇವತ್ತು ನಮ್ಮ ಸಹಕಾರ ನೀಡ್ತಾ ಇರೋದ್ರಿಂದ ದೊಡ್ಡ ಅಂತರದಲ್ಲಿ ಶಿಗ್ಗಾವಿಲ್ಲ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಧನ್ಯವಾದ ನಮಸ್ಕಾರ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ